ಪ್ರಸಕ್ತ ವಿಶ್ವಕಪ್ ಟೂರ್ನಿಯಲ್ಲಿ ಅಚ್ಚರಿಯ ಪ್ರದರ್ಶನ ನೀಡಬಲ್ಲ ತಂಡವೆಂದು ಹಣೆಪಟ್ಟಿಯೊಂದಿಗೆ ಕಣಕ್ಕಿಳಿದಿದ್ದ ನ್ಯೂಜಿಲೆಂಡ್ ತಂಡ ಕೊನೆಗೂ ತನ್ನ ಭರ್ಜರಿ ಪ್ರದರ್ಶನ ಹೊರಹಾಕಿದ್ದು, ಬುಧವಾರ ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಪ್ರಶಸ್ತಿ ಗೆಲ್ಲುವ ಫೇವರೇಟ್ ತಂಡವಾಗಿದ್ದ ಟೀಂ ಇಂಡಿಯಾಗೆ ಸೋಲುಣಿಸಿ ಸತತ ಎರಡನೇ ಬಾರಿಗೆ ವಿಶ್ವಕಪ್ ಫೈನಲ್ ತಲುಪಿದೆ. ಪಂದ್ಯದ ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ತಂಡ ಕೇನ್ ವಿಲಿಯಮ್ಸನ್ 67 ಮತ್ತು ರಾಸ್ ಟೇಲರ್ ಅವರ 74 ರನ್ಗಳ ಭರ್ಜರಿ ಪ್ರದರ್ಶನದ ನೆರವಿನಿಂದ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 239 ರನ್ಗಳನ್ನು ದಾಖಲಿಸಿತು. ಈ ಗುರಿಯನ್ನ ಬೆನ್ನತ್ತಿದ್ದ ಭಾರತ ತಂಡ 24 ರನ್ ಗಳಿಸುವಷ್ಟರಲ್ಲಿ ಅಗ್ರ ಕ್ರಮಾಂಕದ 4 ಬ್ಯಾಟ್ಸ್ಮನ್ಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಬಳಿಕ ರವೀಂದ್ರ ಜಡೇಜಾ 77 ಮತ್ತು ಎಂಎಸ್ ಧೋನಿ 50 ಅವರ ಕೆಚ್ಚೆದೆಯ ಹೋರಾಟದ ನೆರವಿನಿಂದ ಗೆಲುವಿನತ್ತ ದಾಪುಗಾಲಿಟ್ಟಿತ್ತು. ಆದರೆ ಇನ್ನಿಂಗ್ಸ್ ಅಂತ್ಯದಲ್ಲಿ ವಿಕೆಟ್ ಕೈಚೆಲ್ಲಿ 221 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 18 ರನ್ಗಳ ಅಂತರದಲ್ಲಿ ಸೋಲಿನ ಆಘಾತಕ್ಕೆ ಒಳಗಾಯಿತು. ಪಂದ್ಯದ ಬಳಿಕ ಮಾತನಾಡಿದ ಕಿವೀಸ್ ನಾಯಕ ಕೇನ್ ವಿಲಿಯಮ್ಸನ್, ಎರಡು ದಿನ ಆಡಿದ ಸೆಮಿಫೈನಲ್ ಪಂದ್ಯ ಅದ್ಭುತವಾಗಿತ್ತು. ಈ ಪಂದ್ಯದಲ್ಲಿ ಗೆದ್ದ ತಂಡವಾಗಿರುವುದಕ್ಕೆ ಮತ್ತಷ್ಟು ಸಂತಸವಿದೆ. ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಆಡಬೇಕಾಗಿದ್ದ ಕಾರಣ ಬಹಳ ಕಠಿಣವಾಗಿತ್ತು. ಎರಡೂ ತಂಡಗಳು ಈ ಪಂದ್ಯ ಹೈಸ್ಕೋರಿಂಗ್ ಪಂದ್ಯವಾಗಲಿದೆ ಎಂದೇ ಲೆಕ್ಕಾಚಾರ ಮಾಡಿದ್ದವು. ಆದರೆ 240 ರನ್ ಗಳಿಸಿದರೂ ಭಾರತ ತಂಡದ ಮೇಲೆ ಒತ್ತಡ ಹೇರಲು ಸಾಧ್ಯವಿದೆ ಎಂಬುದನ್ನ ನಮ್ಮ ತಂಡ ನಂಬಿತ್ತು ಎಂದು ಹೇಳಿದರು. ಇದೇ ವೇಳೆ ಜಡೇಜಾ ಮತ್ತು ಧೋನಿ ನಡುವಿನ ಜೊತೆಯಾಟದ ಕುರಿತಾಗಿಯೂ ಮಾತನಾಡಿದ ವಿಲಿಯಮ್ಸನ್, ಪ್ರತಿಯೊಬ್ಬರ ಕೊಡುಗೆಯೂ ಇಲ್ಲಿದೆ. ನಮ್ಮ ಗುರಿಯನ್ನಿದ್ದರೂ ಉತ್ತಮ ಲೈನ್ ಅಂಡ್ ಲೆಂತ್ನಲ್ಲಿ ಬೌಲಿಂಗ್ ಮಾಡುವುದಾಗಿತ್ತು. ಆರಂಭಿಕ ವಿಕೆಟ್ ಪಡೆದು ಬೌಲರ್ಗಳು ಆತ್ಮವಿಶ್ವಾಸ ಹೆಚ್ಚಿಸಿರುವುದನ್ನು ಎದುರು ನೋಡುತ್ತಿದ್ದೆವು. ಅಂತೆಯೇ ಮಾಡಿದೆವು ಕೂಡ. ಆದರೆ ನಂತರ ಬಂದ ಜಡೇಜಾ ಮತ್ತು ಧೋನಿ ಅದ್ಭುತವಾಗಿ ಆಡುತ್ತಿದ್ರು. ಒಂದು ಹಂತದಲ್ಲಿ ಪಂದ್ಯವನ್ನ ಗೆಲ್ಲುವ ಕಡೆಗೆ ಕೊಂಡೊಯ್ದಿದ್ರು. ಆದರೆ ನಮ್ಮ ಕ್ಷೇತ್ರ ರಕ್ಷಣೆ ಅದ್ಭುತವಾಗಿದ್ದ ಕಾರಣ ಫಲಿತಾಂಶ ಬದಲಾಯಿತು ಎಂದು ಪಂದ್ಯದ ರೋಚಕ ಘಟ್ಟದ ಕುರಿತಾಗಿ ಹೇಳಿದ್ದಾರೆ.